ಪ್ರಯೋಗ ಬಲಗೈ ಹೆಬ್ಬೆರಳ ನಿಯಮ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ವಿದ್ಯುತ್ ಪ್ರವಹಿಸುವ ವಾಹಕದ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ರೈಟ್ ಹ್ಯಾಂಡ್ ತಮ್ ರೂಲ್ ಅಂದರೆ ಬಲಗೈನ ಹೆಬ್ಬೆರಳ ನಿಯಮವನ್ನು ಹೇಗೆ ಬಳಸಬಹುದು ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಇಪ್ಪತ್ತಾರು ಎಸ್ ಜಿ ಅಥವಾ ಅದಕ್ಕಿಂತ ದಪ್ಪವಾದ ತಾಮ್ರದ ತಂತಿ ನಾವು ಇಲ್ಲಿ ಇಪ್ಪತ್ತು ಎಸ್ ಜಿ ತಾಮ್ರದ ತಂತಿಯನ್ನು ಬಳಸುತ್ತಿದ್ದೇವೆ ಸೂಚನೆ ತಂತಿಯ ಎಸ್ ಜಿ ಹೆಚ್ಚಾದಂತೆ ಅದರ ದಪ್ಪ ಕಡಿಮೆ ಆಗುತ್ತದೆ ದಿಕ್ಸೂಚಿ ಎರಡು ಮೊಸಳೆ ಕ್ಲಿಪ್ಗಳು ಕಟರ್ ಮೈಕ್ರೋ ಯುಎಸ್ಪಿ ಫೀಮೇಲ್ ಪಿನ್ ಮತ್ತು ಮೈಕ್ರೋ ಯುಎಸ್ಬಿ ಮೇಲ್ ಪಿನ್ ಇರುವ ಮೊಬೈಲ್ ಚಾರ್ಜರ್ ಮೈಕ್ರೋ ಯುಎಸ್ಬಿ ಫಿಮೇಲ್ ಪಿನ್ಗೆ ಜೋಡಿಸಲು ನಮಗೆ ಮೈಕ್ರೋ ಯುಎಸ್ಬಿ ಮೇಲ್ ಪಿನ್ ಹೊಂದಿರುವ ಮೊಬೈಲ್ ಚಾರ್ಜರ್ ಅಥವಾ ಯು ಬಿ ಕೇಬಲ್ ಅಗತ್ಯವಿರುತ್ತದೆ ನಿಮ್ಮ ಬಳಿ ಇವು ಇಲ್ಲದಿದ್ದರೆ ನೀವು ಒಂಬತ್ತು ವೋಲ್ಟ್ ಬ್ಯಾಟರಿ ಬಳಸಿ ಈ ಪ್ರಯೋಗವನ್ನು ಮಾಡಬಹುದು ಇಪ್ಪತ್ತು ಜಿ ತಾಮ್ರದ ತಂತಿಯನ್ನು ಹನ್ನೆರಡರಿಂದ ಹದಿನೈದು ಬಾರಿ ಸುರುಳಿಯಾಗಿ ಸುತ್ತಿ ಕಟರ್ ಬಳಸಿ ತಂತಿಯ ತುದಿಗಳಿಂದ ಅವಾಹಕ ಲೇಪನವನ್ನು ಕೆರೆದು ತೆಗೆಯಿರಿ ಮೈಕ್ರೋ ಯುಎಸ್ಬಿ ಫೀಮೇಲ್ ಪಿನ್ ಅನ್ನು ಮೊಸಳೆ ಕ್ಲಿಪ್ಗಳಿಗೆ ಜೋಡಿಸಿ ನಂತರ ಮೈಕ್ರೋ ಯುಎಸ್ಬಿ ಫೀಮೇಲ್ ಪಿನ್ಗೆ ಮೊಬೈಲ್ ಚಾರ್ಜರ್ ಮೇಲ್ ಪಿನ್ ಅನ್ನು ಜೋಡಿಸಿ ಸುರುಳಿಯ ಎರಡೂ ತುದಿಗಳಿಗೆ ಮೊಸಳೆ ಕ್ಲಿಪ್ಗಳನ್ನು ಜೋಡಿಸಿ ಪವರ್ ಸ್ವಿಚ್ ಆನ್ ಮಾಡಿ ಈಗ ಸುರುಳಿಯ ಮೇಲೆ ದಿಕ್ಸೂಚಿಯನ್ನು ಹಿಡಿದುಕೊಳ್ಳಿ ದಿಕ್ಸೂಚಿಯ ಸೂಜಿ ಸ್ವಲ್ಪ ಸಮಯದವರೆಗೆ ತಿರುಗುತ್ತದೆ ನಂತರ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಸೂಜಿ ಸೂಚಿಸುವ ದಿಕ್ಕನ್ನು ಗಮನಿಸಿ ಈಗ ದಿಕ್ಸೂಚಿಯನ್ನು ಸುರುಳಿಯ ಎದುರು ಬದಿಯಲ್ಲಿ ಹಿಡಿದುಕೊಳ್ಳಿ ಸೂಜಿ ಯಾವ ದಿಕ್ಕನ್ನು ಸೂಚಿಸುತ್ತಿದೆ ಎಂಬುದನ್ನು ಗಮನಿಸಿ ಪರಿಕಲ್ಪನೆ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿದಿದ್ದಲ್ಲಿ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಗುರುತಿಸಲು ಬಲಗೈ ಹೆಬ್ಬೆರಳಿನ ನಿಯಮವು ಸಹಾಯ ಮಾಡುತ್ತದೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕಾಂತೀಯ ಕ್ಷೇತ್ರ ವಾಹಕದ ಸುತ್ತಲೂ ಸುರುಳಿಯ ರೂಪದಲ್ಲಿ ಉಂಟಾಗುತ್ತದೆ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯಲು ನಿಮ್ಮ ಬಲಗೈ ಬೆರಳುಗಳನ್ನು ವಾಹಕದ ಸುತ್ತಲೂ ಸುತ್ತಿಕೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಬಲಗೈಯ ಹೆಬ್ಬೆರಳು ವಾಹಕದ ಉದ್ದಕ್ಕೂ ವಿಸ್ತರಿಸಲ್ಪಟ್ಟಿದೆ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ ಎಂದು ಪರಿಗಣಿಸೋಣ ನಿಮ್ಮ ಬಲಗೈಯ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತಿದ್ದರೆ ವಾಹಕದ ಸುತ್ತಲಿನ ಇತರ ಬೆರಳುಗಳ ವಕ್ರರೇಖೆಯು ವಾಹಕದ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಈ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನೀಲಿ ಬಾಣದಿಂದ ತೋರಿಸಲಾಗಿದೆ ಹಸಿರು ಬಣ್ಣದಲ್ಲಿ ಬಾಗಿದ ಬಾಣದಿಂದ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸಲಾಗಿದೆ ಈ ಪ್ರಯೋಗದಲ್ಲಿ ಸುರುಳಿಯ ಎದುರು ಬದಿಗಳಲ್ಲಿ ನೀವು ದಿಕ್ಸೂಚಿಯನ್ನು ಇರಿಸಿದಾಗ ಕಾಂತ ಕ್ಷೇತ್ರದ ದಿಕ್ಕು ಬದಲಾಗುತ್ತದೆ ಏಕೆಂದರೆ ಸುರುಳಿಯ ಎದುರು ಬದಿಗಳಲ್ಲಿ ವಿದ್ಯುತ್ ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತಿದೆ ಇದು ಸುರುಳಿಯ ವಿದ್ಯುತ್ ಕಾಂತ ಕ್ಷೇತ್ರದ ಪ್ರಭಾವದಲ್ಲಿರುವ ದಿಕ್ಸೂಚಿಯನ್ನು ಕಾಂತಕ್ಷೇತ್ರದ ದಿಕ್ಕಿನಲ್ಲಿ ತೋರಿಸಲು ಕಾರಣವಾಗುತ್ತದೆ ದಿಕ್ಸೂಚಿಯು ಸೂಚಿಸುವ ಉತ್ತರ ದಿಕ್ಕು ವಿದ್ಯುತ್ ಕಾಂತೀಯ ಕ್ಷೇತ್ರದ ಉತ್ತರ ದಿಕ್ಕಾಗಿರುತ್ತದೆ ನಾವು ಬಲಗೈ ಹೆಬ್ಬೆರಳ ನಿಯಮವನ್ನು ಇಲ್ಲಿ ಅನ್ವಯಿಸಲು ಚಿತ್ರದಲ್ಲಿ ತೋರಿಸಿರುವಂತೆ ನಮ್ಮ ಬೆರಳುಗಳನ್ನು ಮಡಚಿ ಹೆಬ್ಬೆರಳನ್ನು ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ವಿಸ್ತರಿಸಬೇಕು ಮಡಚಿದ ಬೆರಳುಗಳ ವಕ್ರರೇಖೆಯು ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಇಲ್ಲಿರುವ ಚಿತ್ರಗಳಲ್ಲಿ ತೋರಿಸಿರುವಂತೆ ಮಡಚಿದ ಬೆರಳುಗಳು ಮತ್ತು ದಿಕ್ಸೂಚಿ ಸೂಜಿಯು ಸೂಚಿಸುವ ದಿಕ್ಕೇ ವಿದ್ಯುತ್ಕಾಂತೀಯ ಕ್ಷೇತ್ರದ ಉತ್ತರ ದಿಕ್ಕು ಇದನ್ನು ಪ್ರಯತ್ನಿಸಿ ಕಬ್ಬಿಣದ ಪುಡಿಯೊಂದಿಗೆ ಈ ಪ್ರಯೋಗವನ್ನು ಪುನರಾವರ್ತಿಸಿ ಕಬ್ಬಿಣದ ಪುಡಿಯ ತೆಳುವಾದ ಪದರವನ್ನು ಕಾಗದದ ಮೇಲೆ ಹರಡಿ ಕಬ್ಬಿಣದ ಪುಡಿಯ ಮೇಲೆ ವಿದ್ಯುತ್ ಪ್ರವಹಿಸುವ ಸುರುಳಿಯನ್ನು ತನ್ನಿ ಸುರುಳಿ ಹತ್ತಿರದಲ್ಲಿರುವಾಗ ಕಬ್ಬಿಣದ ಪುಡಿಯ ಆಕಾರ ಬದಲಾಗುತ್ತಿದೆಯೇ ಎಂಬುದನ್ನು ಗಮನಿಸಿ ಗಮನಿಸಿ ಕಬ್ಬಿಣದ ಪುಡಿ ಯಾವುದೇ ಆಕಾರವನ್ನು ರೂಪಿಸಲು ನೀವು ಕಾಗದವನ್ನು ಕೆಲವು ಸಲ ನಿಧಾನವಾಗಿ ಅಲುಗಾಡಿಸಬೇಕಾಗಬಹುದು